ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದು ಕೋರ್ಟಲ್ಲಿ ಏನೆಲ್ಲ ಬದಲಾವಣೆ ನಡೀತು, ಏನೆಲ್ಲ ಶುರುವಾಯಿತು, ಕಂಪ್ಲೀಟ್ ಎಂಡ್ ಟು ಎಂಡ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬೋದು. ವಿಡಿಯೋ ಎಷ್ಟಾದರೂ ನೀವು ಲೈಕ್ನ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಂದು ಬಂದುಬಿಟ್ಟು ಏನೆಲ್ಲ ಆಯಿತು ಅಂದರೆ, ಹೈಕೋರ್ಟ್ ಬಂದುಬಿಟ್ಟು ಮಾರ್ನಿಂಗ್ ಸೆಷನಲ್ಲೇ ನಿಮ್ಮದು ಮ್ಯಾಟ್ರನ್ನು ಇಯರಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡಿತ್ತು. ಹೈಕೋರ್ಟ್ ಅವರು ಡಿಸಿಷನ್ ತೊಗೊಂಡಿದ್ದರು. ಬಟ್ ಇಲ್ಲಿ ಏನು ಮಾಡಿದ್ರೆ, ಸರ್ಕಾರದವರು ಪ್ರಪೋಸಲ್ ಎಲ್ಲ ಕೊಡೋಕ್ಕೆ ರೆಡಿ ಆಗಿರಲಿಲ್ಲ. ಮೊದಲನೇ ತಪ್ಪು ಬಂದುಬಿಟ್ಟು ಸರ್ಕಾರದವರೇ ಲೇಟ್ ಮಾಡಿದ್ದು. ಇದಕ್ಕೆ ಸರ್ಕಾರದವರು ಲೇಟ್ ಮಾಡಿಲ್ಲ ಅಂದರೆ ಬಹುಶಃ ಹಿಂದೆ ಡಿಸಿಷನ್ ಬರುವ ಸಾಧ್ಯತೆ ಹೆಚ್ಚಿತ್ತು. ಬಟ್ ಹೈಕೋರ್ಟ್ ಅವರು ಮಾರ್ನಿಂಗ್ ಸೆಟಪ್ ಮಾಡ್ಕೊಂಡಿದ್ರು ಇಯರಿಂಗಿಗೆ. ಬಟ್ ಗೌರ್ಮೆಂಟ್ ಬಂದುಬಿಟ್ಟು ಯಾವುದೇ ರೀತಿ ಇನ್ನೂ ಕೂಡ ರೆಡಿ ಮಾಡ್ಕೊಂಡಿರಲಿಲ್ಲ, ಯಾವುದೇ ರೀತಿ ಇನ್ನೂ ಕೂಡ ಡಿಸಿಷನ್ ತೊಗೊಂಡಿರಲಿಲ್ಲ ಅಂದರೆ ಯಾವುದೇ ರೀತಿ ಇನ್ನೂ ಕೂಡ ಸಮಿತಿ ಯಾವುದೇ ರೀತಿ ವರದಿಯನ್ನು ಕೂಡ ರಿಪೋರ್ಟ್ ಮಾಡಿರಲಿಲ್ಲ. ನಂತರ ಮ್ಯಾಟ್ರ್ ಬಂದುಬಿಟ್ಟು ನಿಮಗೆ ಆಫ್ಟರ್ನೂನ್ ಸೆಷನ್, ಮಧ್ಯಾಹ್ನ ಸೆಷನ್ ಬಂದುಬಿಟ್ಟು ಮ್ಯಾಟ್ರ್ ನಿಮಗೆ ಇಯರಿಂಗ್ ಬಂದುಬಿಟ್ಟು ಆಗ್ತದೆ. ನಂತರ ಬಂದುಬಿಟ್ಟು ಅಡ್ವೊಕೇಟ್ ರೆಪ್ರೆಸೆಂಟಿಂಗ್ ದ ಗೌರ್ಮೆಂಟ್ ರೆಪ್ರೆಸೆಂಟ್ ಮಾಡುವ ನ್ಯಾಯಾಧೀಶರು ಲಾಯರ್ ಅವರು, ಅದೇ ರೀತಿ ಅವರು ಒಂದು ಗೌರ್ಮೆಂಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಏನೇನು ಗೌರ್ಮೆಂಟ್ ಪ್ರಪೋಸಲ್ ಏನೈತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಬಂದುಬಿಟ್ಟು ಸೀಮೆಡ್ ಲೈಕ್ ದ ಬೆಂಚ್ ಲೈಕ್ ಇಟ್ ದ ಪ್ರಪೋಸಲ್. ಇಲ್ಲಿ ನೀವು ಗ್ಯಾಪ್ ನೋಡ್ಕೊಳ್ಳಿ, ಸರ್ಕಾರದ ಲಾಯರ್ ಸರ್ಕಾರಿ ಪರ ವಕೀಲರು ಏನೆಲ್ಲ ಮಾಹಿತಿಯನ್ನು ಹೇಳ್ತಾರೆ ಅಂದರೆ ಅದನ್ನು ಒಪ್ಪಿದ್ದಾರೆ ಅಂತ ಮಾಹಿತಿ ಬರ್ತದೆ. ಬೆಂಚ್ ಲೈಕ್ ಇಟ್ ದ ಪ್ರಪೋಸಲ್, ಈ ಪ್ರಪೋಸಲನ್ನು ಮಾನ್ಯ ನ್ಯಾಯಾಲಯವು ಅದೇ ರೀತಿ ಮಾನ್ಯ ಜಡ್ಜ್ ಅವರು ಒಪ್ಪಿದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ. ನಂತರ ಫೈನಲ್ ಜಡ್ಜ್ಮೆಂಟ್ ಬಂದುಬಿಟ್ಟು ಹಿಂದೆ ಬರಬೇಕಿತ್ತು, ಈಗ ಸರ್ಕಾರದವರು ಬೆಳಗ್ಗೆ ಮಾಡಿದ್ದೆ ಡಿಲೇ ಮಾಡಿ ಮಧ್ಯಾಹ್ನಕ್ಕೆ ಹಾಕಿರೋ ಕಾರಣ ನಿಮಗೆ ಫೈನಲ್ ವೆರಿಡಿಕ್ಟ್ ಅನ್ ಸಿ ಟಿ 222 ರ್ಯಾಂಕ್ ಬಂದುಬಿಟ್ಟು ಸೆಪ್ಟೆಂಬರ್ 23 ಬೆಳಗ್ಗಿನ ಜಾವ 10:30 ಬಂದುಬಿಟ್ಟು ಬರುತ್ತೆ. ದ ಮ್ಯಾಟ್ರ್ ಬಂದುಬಿಟ್ಟು ಫಸ್ಟ್ ತಗೊಳ್ತಾರೆ ಅಂದರೆ ನಾಳೆ ಬೆಳಗ್ಗೆ 10:30 ನಿಮಗೆ ಜಡ್ಜ್ಮೆಂಟ್ ಬರುವ ಸಾಧ್ಯತೆ ಇದೆ. ಇಲ್ಲಾಂದರೆ ಮ್ಯಾಟ್ರ್ ಬಂದುಬಿಟ್ಟು ಫಸ್ಟ್ ಇಯರಿಂಗ್ ಆಗುತ್ತೆ ಗ್ಯಾಪ್ನಗಲ್ಲಿ, ಫಸ್ಟ್ ಆ್ಯಂಡ್ ಫಸ್ಟ್ ಇಯರಿಂಗ್ ಕೂಡ ಇದೇ ಆಗುತ್ತೆ ಮ್ಯಾಟ್ರ್ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.